ವಿದೂಷಕನು ಒಂದೇ ಸ್ಟ್ರಾದ ತುದಿಯನ್ನು ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳುವ ಈ ಪ್ರಯೋಗ ಬಹುಮೋಚನದು. ಇದಕ್ಕಾಗಿ ಒಂದು ವಕ್ರರಾಗಿರುವ ಸ್ಟ್ರಾ, ಎರಡು ನಟ್ಟುಗಳು ಇಲ್ಲವೇ ಅರಿವಿಗೆ ಹತ್ತಿಸುವ ಕ್ಲಿಪ್ಗಳು, ವಿದೂಷಕನ ಚಿತ್ರ, ಎರಡು ಪಿನ್ನು ಹಾಗೂ ಕತ್ತರಿ ಬೇಕಾಗುವು. ವಕ್ರ ಇರುವ ಸ್ಟ್ರಾದ ಭಾಗವನ್ನು ಕತ್ತರಿಸಿ ಬೇರ್ಪಡಿಸಿ, ಉಳಿದ ನೇರವಾದ ಸ್ಟ್ರಾರವನ್ನು ಮಧ್ಯದಲ್ಲಿ ಮಡಚಿ ಹಾಗೂ ಮಡಚಿದ ಮೂಲೆಗಳಿಗೆ ಕಚ್ಚು ಹಾಕಿ. ಒಂದು ವಜ್ರದ ಆಕಾರದ ಛಿದ್ರ ಇಲ್ಲಿ ದೊರೆಯುವುದು. ಇದರಲ್ಲಿ ವಕ್ರ ಸ್ಟ್ರಾವನ್ನು ಸೇರಿಸಿ ಅದನ್ನು ಮಣಿಸಿ. ವಿದೂಷಕನು ಕಾಣುವ ಕಾಲುಗಳಂತೆ ಅವು ಕಾಣಲಿ. ನಟ್ಟನ್ನು ಸ್ಟ್ರಾದಲ್ಲಿ ಸೇರಿಸಿ ಹಾಗೂ ಅದು ಹೊರಬಂದಂತೆ ತುದಿಯಲ್ಲಿ ಪಿನ್ನನ್ನು ಚುಚ್ಚಿ. ಇದೇ ರೀತಿ ಎರಡನೇ ಬದಿಯಲ್ಲೂ ಕೂಡ ನಟ್ಟು ಸೇರಿಸಿ ಪಿನ್ನು ಚುಚ್ಚಿ. ವಿದೂಷಕನ ಮುಖದ ಚಿತ್ರವನ್ನು ನೇರವಾದ ಸ್ಟ್ರಾದ ತುದಿಯಲ್ಲಿ ಸಿಕ್ಕಿಸಿ. ಇನ್ನೊಂದು ಚೂಪಾದ ತುದಿಯನ್ನು ಬೆರಳು ಮೇಲೆ ಹಿಡಿದಾಗ ವಿದೂಷಕನು ತನ್ನಷ್ಟಕ್ಕೆ ತಾನೇ ಸಮತೋಲನವನ್ನು ಕಾಯ್ದುಕೊಳ್ಳುವುದನ್ನು ಗಮನಿಸಿ. ನಟ್ಟುಗಳ ಭಾರದಿಂದಾಗಿ ಗುರುತ್ವ ಮಧ್ಯ ಕೆಳಗೆ ಬರುವುದರಿಂದ ಸಮತೋಲನ ಸಾಧ್ಯವಾಗುವುದು. ಇದೇ ಆಟಿಕೆಯನ್ನು ನಟ್ಟುಗಳ ಬದಲಾಗಿ ಕ್ಲಿಪ್ಪನ್ನು ಜೋಡಿಸಿದರೂ ವಿದೂಷಕ ಸಮತೋಲನೆಯನ್ನು ಕಾಯ್ದುಕೊಳ್ಳುವನು. ಇಲ್ಲಿಯ ಗುರುತ್ವ ಮಧ್ಯ ಕೆಳಗೆ ಬರುವುದು. ಇದು ಮಕ್ಕಳಿಗೆ ಬಹು ಮೋಜಿನ ಆಟ.